मान्य सभाध्यक्ष रे आनंद मामनी सण वयस्सिनल्लिये सार्वजनिक जीवन के बंद अल्पकाली भाला साधन इन भालाकाश सदर्भली भव्य भविष्य सदर्भली अनारोग्य कारण नमटगली अत्यंत दुखकर संगति आघात संगति मान्य सभाध्यक्ष आनंद मामनियवर तंदे चंद्रशेखर मामनियवर कूड़ा उप सभाध्यक्षर यह भाग अत्यंत जनप्रिय नायक कूड़ा मामनियवर कुटुंब मत्तु नम्म कुटुंब नडुवे सुमारु 4-5 दशकगळ संबंध इदे सौदत्तेयल्लिद्दंत अवर कुटुंब मत्तु अवर कुटुंबद सदस्यरु हुब्बळ्ळियल्लि कूड इद्दरु आ कालदिंद नमगे संबंध इदे आनंद मामनि राजण्ण मामनि इवरिगिंत ओब्ब हिरिय सहोदर इद्दरु अवरेल्लर जोतेगे नम्मदु ಚಿಕ್ಕಂದಿನಿಂದ ಒಡನಾಟ ಇರೋದನ್ನ ನಾನು ಸ್ಮರಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ ಚಂದ್ರಶೇಖರ್ ಮಾಮನಿ ಅವರು ಈ ಭಾಗದಲ್ಲಿ ಅತ್ಯಂತ ಜನಪ್ರಿಯ ನಾಯಕರಲ್ಲದೆ ಆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಕೆಲಸವನ್ನ ಮಾಡಿದ್ರು ವಿಶೇಷವಾಗಿ ಆ ಅವರ ಕ್ಷೇತ್ರದಲ್ಲಿ ಇರುವಂತ ಎಲ್ಲಮ್ಮನ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಬಹಳಷ್ಟು ಶ್ರಮವನ್ನ ವಹಿಸಿದ್ರು ಅವರಿದ್ದಂತ ಕಾಲದಲ್ಲಿ ಬಹಳಷ್ಟು ಸಮಸ್ಯೆಗಳು ಮತ್ತು ಸಂಘರ್ಷ ಅಲ್ಲಿ ಇತ್ತು ಸರ್ಕಾರ ತೆಗೆದುಕೊಂಡ ಮೇಲೆ ಅಲ್ಲಿರುವಂತ ಪೂಜಾರಿಗಳು ಮತ್ತು ಅಲ್ಲಿ ಬಹಳ ದೊಡ್ಡ ಒಂದು ಹೋರಾಟ ನಡೆದಂತ ಸಂದರ್ಭದಲ್ಲಿ ಅವರು ಅದನ್ನು ಸಮರ್ಥವಾಗಿ ಬಗೆಹರಿಸಿರುವಂತ ನಾನು ನೆನಪು ಮಾಡ್ಕೊಳ್ತೇನೆ ಅದಾದ ಮೇಲೆ ಅವರು ಶಾಸಕರಾಗಿ ಮಾಡಿದಂತ ಕೆಲಸದಲ್ಲಿ ಅವರು ನಿಧನ ಹೊಂದಿದ ಮೇಲೆ ಅವರು ಕೂಡ ಸಭಾಧ್ಯಕ್ಷರ ಉಪಸಭಾಧ್ಯಕ್ಷರಾದಾಗ ಟ್ರೈನಲ್ಲಿ ಅವರಿಗೆ ಹೃದಯದ ತೊಂದರೆ ಆಗಿ ದಾರಿಯಲ್ಲಿ ಅವರು ನಿಧನ ಆಗಿದ್ರು ಅದಾದ ಮೇಲೆ ರಾಜಣ್ಣ ಮಾಮನಿ ನಮ್ಮ ಈ ಆನಂದ್ ಮಾಮನಿ ಅವರ ಕಸನ್ ಬ್ರದರ್ ಸೋದರು ಅವರು ಅಲ್ಲಿ ಇಂಡಿಪೆಂಡೆಂಟ್ ಎಂಎಲ್ಎ ಆಗಿ ಆಯ್ಕೆ ಆಗಿದ್ರು ತದನಂತರ ಆನಂದ್ ಮಾಮನಿ ಅವರಿಗೆ ಅವಕಾಶ ಸಿಕ್ತು ಜನ ಬೆಂಬಲ ಸಿಕ್ತು 2008 ರಲ್ಲಿ ನನ್ನ ಜೊತೆಗೆ ಅವರು ಒಂದೇ ದಿನ ನಾವೆಲ್ಲರೂ ಬಿಜೆಪಿಯನ್ನು ಸೇರಿದ್ವಿ 2008 ರಲ್ಲಿ ಒಟ್ಟಿಗೆ ಶಾಸಕರಾದ್ವಿ ನಾನು ಇಲ್ಲಿ ಉಸ್ತುವಾರಿ ಸಚಿವನಾಗಿದ್ದೆ 2008 ರಲ್ಲಿ ಬೆಳಗಾವಿ ಅವರು ಕೇವಲ ಶಾಸಕರಾಗಿ 2-3 ತಿಂಗಳಲ್ಲಿ ಎಲ್ಲ ಯೋಜನೆಗಳ ಸಂಪೂರ್ಣ ಮಾಹಿತಿ ಇತ್ತು ಮತ್ತು ಆ ಯೋಜನೆಗಳನ್ನು ಕ್ಷೇತ್ರಕ್ಕೆ ಯಾವ ರೀತಿ ತರಬೇಕು ಅದನ್ನು ಉಪಯೋಗ ಮಾಡ್ಕೊಳ್ಳಬೇಕು ಅನ್ನುವಂತ ಎಲ್ಲ ಈ ಸರ್ಕಾರದಲ್ಲಿರುವಂಥ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ರು ಅವರು ಮಾಡುತ್ತಿರುವಂಥ ಕೆಲಸವನ್ನು ನೋಡಿ ನಾನು ಬೆಳಗಾವಿ ಜಿಲ್ಲೆಯ ಆವತ್ತಿನ ಎಲ್ಲ ಶಾಸಕರಿಗೆ ನಾನು ಹೇಳಿದೆ ಒಬ್ಬ ಮಾದರಿ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದಾನೆ ಈಗ ತಾನೇ ಆರಿಸಿ ಬಂದರೂ ಕೂಡ ಅವನನ್ನು ನೋಡಿ ಕಲಿಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದು ಸ್ಮರಣೆ ಮಾಡ್ಕೊಳ್ತೀನಿ ಮತ್ತು ಕೆಲವು ಸಲಹೆಗಳನ್ನು ಅವರು ಕೊಟ್ಟಿದ್ದು ಕೂಡ ನಾನು ನೆನಪು ಮಾಡ್ಕೊಳ್ತೇನೆ ಸಾಮಾನ್ಯವಾಗಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಮಾಡ್ತೀವಿ ಎಲ್ಲ ಸಭೆಗಳನ್ನು ಬೆಳಗಾವಿ ಬಹಳ ದೊಡ್ಡ ಜಿಲ್ಲೆ ಇದೆ ಆದ್ದರಿಂದ ಒಂದೊಂದು ಸರ್ಕಲ್ಗೂ ನೀವು ಸಭೆ ಮಾಡಬೇಕು ಅಂತ ಹೇಳಿ ಬೈಲೊಂಗಲು ಚಿಕ್ಕೋಡಿ ಈ ಥರ ಸಭೆಗಳನ್ನು ಮಾಡಬೇಕು ಅಂತ ಸಲಹೆ ಕೊಟ್ಟು ಆ ರೀತಿ ಸಭೆಗಳನ್ನು ಮಾಡಿದಾಗ ಭಾಳಷ್ಟು ಉಪಯುಕ್ತ ಆಗಿತ್ತು ನೀರಾವರಿಗೆ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದರು ಮಲಪ್ರಭಾ ಬಲದಂಡೆ ಕಾಲುವೆ ಅವ್ರ ಕ್ಷೇತ್ರ ಬರ್ತದೆ ಅದು ಭಾಳ ವರ್ಷದಿಂದ ಆಗಿರುವಂಥ ಆ ಕಾಮಗಾರಿ ಕೊನೆ ಹಂತದ ನೀರು ಬರಲ್ಲ ಅಂಥೇಳಿ ಲಿಫ್ಟ್ ಕೂಡ ಮಾಡಿದರು ಆದರೆ ಆ ಲಿಫ್ಟ್ ಕೂಡ ಕೆಲಸ ಮಾಡ್ತಿರಲಿಲ್ಲ ಸುಮಾರು 8-9 ಲಿಫ್ಟ್ಗಳು ಕೆಲಸ ಮಾಡ್ತಾಯಿರಲಿಲ್ಲ ಅವರು ಬಂದು ನನ್ನ ಹತ್ರ ಕೂತ್ಕೊಂಡು ಎಲ್ಲ ವಿವರಿಸಿ ಅಷ್ಟು ಲಿಫ್ಟ್ಗಳನ್ನು ಹೊಸ ಪಂಪ್ಗಳನ್ನು ಹಾಕೋ ಮುಖಾಂತರ ಹೊಸ ಇಂಟೇಕ್ ಚಾನೆಲ್ ಮಾಡೋ ಮುಖಾಂತರ ಎಲ್ಲ ಲಿಫ್ಟ್ಗಳನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಅವರು ಪ್ರಾಮಾಣಿಕವಾಗಿ ಮಾಡಿದ್ದನ್ನು ನಾನು ಇಲ್ಲಿ ಸ್ಮರಣೆ ಮಾಡ್ಕೊಳ್ತೇನೆ ಅವರು ಜನಪ್ರಿಯ ಜನ ಉಪಯೋಗಿ ಶಾಸಕರಾಗಿ ನಾಯಕರಾಗಿ ಹೊರಹೊಮ್ಮಿದ್ದರು ಅವರು ಭವಿಷ್ಯ ಭಾಳ
ಭವ್ಯ ಭವಿಷ್ಯ ಇತ್ತು, ದೊಡ್ಡ ಭವಿಷ್ಯ ಇತ್ತು. ದುರ್ದೈವ ಅನಾರೋಗ್ಯದಿಂದ ಅವ್ರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ.